ಬೆದರಿಕೆ ಕರೆ ಹಾಕಿರ್ತಕ್ಕಂಥವರು ನಾಳೆ ಬೆಳಿಗ್ಗೆ ವಿಧ್ವಂಸಕ ಕೃತ್ಯ ನಡೆಸಲ್ಲ ಅನ್ನೋದು ಗ್ಯಾರಂಟಿ ಇಲ್ಲದಂತ ಬದುಕಾಗಿದೆ. ಬಂಧಿಸಿ ಬಂಧಿಸಿ ಉಳಿಸಿ 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 ಬಂಧಿಸಿ 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 ಬಂಧಿಸಬೇಕು 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 ಬೆದರಿಕೆ ಹಾಕಿರುವ ದೇಶದ್ರೋಹಿಗಳು ಬಂಧಿಸಬೇಕು 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 ಉಳಿಸಲೇಬೇಕು 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 ಇವನು ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಲ್ಲಿ ನಿನ್ನೆ ದಿವಸ ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಸುಮಾರು 60ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಾಲೆಗಳಿಗೆ ಇವತ್ತು ಪೈಶಾಚಿಕ ಕೃತ್ಯಗಳನ್ನು ವಿಧ್ವಂಸಕ ಕೃತ್ಯಗಳನ್ನು ಭಯೋತ್ಪಾದಕ ಕೃತ್ಯಗಳನ್ನು ದೇಶದ್ರೋಹಿ ಕೃತ್ಯಗಳನ್ನು ಮಾಡ್ತಕ್ಕಂಥ ಕೆಲವು ಅನಾಮಧೇಯ ವ್ಯಕ್ತಿಗಳು ಇಮೇಲ್ ಮುಖಾಂತರ ಶಾಲೆಗಳಿಗೆ ಬಾಂಬ್ಗಳನ್ನು ಹಾಕುವಂಥ ಬಾಂಬ್ ಬೆದರಿಕೆಯನ್ನು ಸಂದೇಶವನ್ನು ಕಳಿಸಿರ್ತಾರೆ. ಇದನ್ನು ನಾವು ಕರ್ನಾಟಕ ಸಾಮಾಜಿಕ ಹೋರಾಟಗಾರರ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ. ಯಾಕೆ ಅಂತೇಳಿದರೆ ಇದೇ ರೀತಿ ಕಳೆದ 3-4 ತಿಂಗಳ ಹಿಂದೆಯೂ ಸಹ ಅಥವಾ 1-6 ತಿಂಗಳ ಹಿಂದುಗಡೆ ಇದೇ ರೀತಿಯಾಗಿ ಬಾಂಬೆ ಬೆದರಿಕೆ ಕರೆಗಳನ್ನು ಹಾಕಿದ್ರು. ಆಗಿರಿಂದಲೂ ಸಹ ಇವತ್ತು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಗುಪ್ತಚರ ಇಲಾಖೆಗಳು ಇದರ ಬಗ್ಗೆ ಕ್ರಮ ವಹಿಸಬೇಕಾಗಿತ್ತು. ಇವತ್ತು ಬಹುಶಃ ಅವು ಕಾರ್ಯಗತವಾಗಿದ್ದವು ಅಥವಾ ನಿದ್ದೆ ಮಾಡ್ತಾ ಇದ್ದವು ಅನ್ನೋ ಆತಂಕ ಇವತ್ತು ಸಾರ್ವಜನಿಕರಲ್ಲಿ ಮೂಡಿದೆ. ಹಾಗಾಗಿ ನಿನ್ನೆ 60 ಶಾಲೆಗಳು ಅಂತ ಹೇಳಿದ್ರೆ ಲಕ್ಷಾಂತರ ಜನ ಮಕ್ಕಳು ಇವತ್ತು ನಿನ್ನೆ ಅವರು ಏನು ಬಾಂಬ್ ಬೆದರಿಕೆ ಕರೆಯನ್ನ ಕಳಿಸ್ಕೊಟ್ಟಿದ ಸಂದೇಶವನ್ನ ಅದೇನು ನಿಜ ಆಗಿದ್ದಿದ್ರೆ ಇವತ್ತು ಎಷ್ಟು ಪ್ರಾಣಗಳನ್ನ ನಾವು ಕಳ್ಕೊಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಇಂಥ ಕೃತ್ಯಗಳು ಈ ದೇಶದಲ್ಲಿ ನಡೆಯಬಾರದು. ಕಾರಣ ಇದು ಹಲವಾರು ಜಾತಿ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ಜಾತ್ಯತೀತ ರಾಷ್ಟ್ರ ನಮ್ಮ ದೇಶ. ಎಲ್ಲ ಜಾತಿ ಧರ್ಮಗಳನ್ನೇ ನಾವು ಪ್ರೀತಿಸ್ತೇವೆ. ಎಲ್ಲ ಜಾತಿ ಧರ್ಮಗಳ ಮಕ್ಕಳು ಇವತ್ತು ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ, ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಕೇವಲ ಒಂದು ಧರ್ಮದವರಿಗೆ ಮಾತ್ರ ಇವತ್ತು ಶಿಕ್ಷಣ ಸಂಸ್ಥೆಗಳಿಲ್ಲ. ಹಾಗಾಗಿ ನಿನ್ನೆ ಆ ಸಂದೇಶದಲ್ಲಿ ಏನು ಬರೆದು ಕಳಿಸಿದ್ದಾರೆ, ಒಂದು ಧರ್ಮಕ್ಕೆ ನೀವು ಸೇರ್ಕೊಬೇಕು, ಒಂದು ಧರ್ಮಕ್ಕೆ ನೀವು ಸೇರ್ಕೊಳ್ಳಿಲ್ಲ ನಿಮ್ಮ ಮಕ್ಕಳನ್ನ ಸಾಯಿಸಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಹೀನಾಯವಾಗಿ ಅವರು ಸಂದೇಶವನ್ನು ಕಳಿಸಿದ್ರೆ ಅಂತ ಹೇಳಿದ್ರೆ ಅವರ ದೇಶದ್ರೋಹಿ ಪೈಶಾಚಿಕ ಮನಸ್ಸು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಸರ್ವಧರ್ಮ ಪ್ರಿಯರ ದೇಶ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಇಂತಹ ರೀತಿ ಘಟನೆಗಳು ನಡೆಯಬಾರದು. ಇದರ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಕಾನೂನು ರೀತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅವರನ್ನು ಬಂಧಿಸಿ ಕೂಡಲೇ ಅವರಿಗೆ ದೇಶದಿಂದ ಗಡಿಪಾರು ಮಾಡಬೇಕು, ಇಲ್ಲ ಕಠಿಣ ಶಿಕ್ಷೆ ಗೊಳಪಡಿಸಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸಾಮಾಜಿಕ ಹೋರಾಟದ ಸಂಘದ ವತಿಯಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ದೇಶದ ಪ್ರಧಾನಮಂತ್ರಿಗಳಿಗೆ, ಈ ದೇಶದ ಗೃಹಮಂತ್ರಿಗಳಿಗೆ ನಾವು ಆಗ್ರಹಿಸ್ತೇವೆ.